ನಮಸ್ತೆ, ಶ್ರೀ ಆರಾಧ್ಯ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆ 5:30 ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಶನಿವಾರ, ಮನೆ ನೋಡಿ ತುಂಬ ಕ್ಲಮ್ಸಿ ಕ್ಲಮ್ಸಿ ಆಗಿದೆ. ಆ್ಯಕ್ಚುಲಿ ನಿನ್ನೆ ಸ್ವಲ್ಪ ಹುಷಾರಿದ್ದಿಲ್ಲ, ನನಗೆ ಹುಷಾರಂದರೆ ಸ್ವಲ್ಪ ತಲೆನೋವಿತ್ತು ಮತ್ತು ತುಂಬ ವಾಮಿಟಿಂಗ್ ಸೆನ್ಸೇಷನ್ ಇತ್ತು. ಮತ್ತು ವಾಮಿಟಿಂಗ್ ಸೆನ್ಸೇಷನ್ ಅಂದರೆ ನಾನೇನು ಪ್ರೆಗ್ನೆಂಟ್ ಅಲ್ಲ, ನನಗೆ ನಾರ್ಮಲ್ಲ ತುಂಬ ಕಾಮನ್ ಹೊಟ್ಟೆ ತಿರುಗಿಸೋದು. ಸೊ ಅದರಿಂದ ನಿನ್ನೆ ಏನು ಕೆಲಸ ಮಾಡಿದ್ದಿಲ್ಲ. ಆ್ಯಂಡ್ ಇದು ಕರ್ಜಿಕಾಯಿ ನಮ್ಮ ಅತ್ತೆ ಬಂದಾಗ ತಂದಿದ್ರು, ನಮ್ಮ ಅಕ್ಕವ್ರು ಕಳಿಸಿದ್ರು, ಇದ್ರ ತುಂಬಾ ಕಳಿಸಿದ್ರು. ಆರಾಧ್ಯನ ಆಲ್ಮೋಸ್ಟ್ ಖಾಲಿ ಮಾಡಿಬಿಟ್ಟಿದ್ದಾಳೆ. ಆ್ಯಂಡ್ ನೋಡಿ ಟೇಬಲ್ ತುಂಬ ಎಷ್ಟು ಕ್ಲಮ್ಸಿ ಕ್ಲಮ್ಸಿ ಆಗಿದೆ. ಆ್ಯಂಡ್ ಈ ಕಿಚನ್ ನೋಡಿದರೆ, ನನ್ನ ಕಿಚನ್ ನೋಡಿದ್ರೇ ಭಯ ಆಗಿಬಿಡ್ಬೇಕು ನೋಡಿ, ಎಷ್ಟು ಕ್ಲಮ್ಸಿ. ಎಲ್ಲ ಪಾತ್ರ ಇದೆ, ಈಗೆಲ್ಲ ತೊಳಿಬೇಕು, ಫುಲ್ಲು ಗಲೀಜಾಗಿಬಿಟ್ಟಿದೆ. ಸಿಂಗಲ್ ಪಾತ್ರೆ ಇದೆ, ಈ ಟಬ್ಬಲ್ಲಿರೋ ಪಾತ್ರೆನೂ ಇನ್ನೂ ತೊಳಿಬೇಕು. ಸೊ ಫಸ್ಟು ನಾನು ಕಿಚನ್ ಕ್ಲೀನಿಂಗ್ನಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟು ಪಾತ್ರೆ ತೊಳೆಯೋಣ ಅಂತ ಡಿಸೈಡ್ ಆಗಿದ್ದೀನಿ. ಆ್ಯಂಡ್ ಇದು ಫುಲ್ಲು ಒಣಗೋಗಿದೆ, ಸೊ ಇದನ್ನು ನೆನೆ ಹಾಕಿಟ್ಟು ಇನ್ನು ಬೇರೆ ಪಾತ್ರೆ ತೊಳಿತೀನಿ. ನಾನಿಲ್ಲಿ ಬಲ್ಗೈ ಹತ್ರ ವಾಶ್ ಮಾಡ್ತಾ ಇರೋದು, ಉಜ್ಜೋದೆಲ್ಲನೂ ಬಲ್ಗೈ ಹತ್ರ. ಬಟ್ ಫ್ರಂಟ್ ಕ್ಯಾಮ್ರಾದಲ್ಲಿ ವೀಡಿಯೋ ಶೂಟ್ ಮಾಡೋದ್ರಿಂದ ಅದು ನಾನು ಎಡ್ಗೈನಿಂದ ಮಾಡೋ ಥರ ಬರ್ತಾ ಇದೆ. ಬಟ್ ನಾನು ರೈಟ್ ಹ್ಯಾಂಡೇ ಯೂಸ್ ಮಾಡಿರೋದು. ಇನ್ನೊಂದು, ನಾನಿಲ್ಲಿ ಸ್ಪೀಡ್ ಸೆಟ್ಟಿಂಗ್ ಇಟ್ಟಿದ್ದೀನಿ. ಸೊ ನಿಮಗೆ ನಾನು ತುಂಬ ಬೇಗ ಉಜ್ಜೋ ಥರ ಕಾಣಿಸ್ತಾ ಇರ್ಬೋದು. ಆ್ಯಂಡ್ ಇಲ್ಲಿ ವೀಡಿಯೋದಲ್ಲಿ ನಾನು ಒಂದು 2-3 ಮಿನಿಟ್ಸ್ ಒಳಗಡೆ ಪಾತ್ರೆ ತೊಳೆಯೋದಾಗಿದೆ. ಬಟ್ ರಿಯಲಾಗಿದ್ದು 1 ಅವರ್ ತೊಗೊಂಡಿದೆ. ಆ್ಯಂಡ್ ಕೌಂಟರ್ ಟಾಪ್, ಸ್ಟವ್ ಎಲ್ಲ ಕ್ಲೀನ್ ಮಾಡೋಷ್ಟೊಳಗಡೆ 1-1.5 ಅವರ್ ಹಿಡೀತು. ಸೊ ಅದೆಲ್ಲ ವೆಜಲ್ಸ್ ಖಾಲಿ ಆದಮೇಲೆ ನಾನು ಮತ್ತೆ ಈ ಟಬ್ಬಲ್ಲಿರೋ ಎಲ್ಲ ವೆಜಲ್ಸು ಶಿಂಕಲ್ಲಿ ಇಟ್ಕೊಂಡು ಇದೆಲ್ಲನೂ ತೊಳೆದೆ. ನಾನು ಈ ವೆಜಲ್ಸ್ ಎಲ್ಲ ತೊಳೆದಾದ್ಮೇಲೆ ಕೌಂಟರ್ ಟಾಪ್ ಮೇಲೆ ಯಾವ್ದ್ಯಾವ್ದು ವೆಜಲ್ಸ್ ಇದೆ ಮತ್ತು ಅದನ್ನೆಲ್ಲನೂ ನಾನು ತೆಗೆದು ಶಿಂಕಲ್ ಹಾಕಿದೆ. ಸೊ ನೋಡಿ, ಈಗ ನಾನು ಕೌಂಟರ್ ಟಾಪ್ ಕ್ಲೀನ್ ಮಾಡ್ತಾ ಇದ್ದೀನಿ. ಎಲ್ಲ ಏನೇನಿತ್ತು ಎಲ್ಲ ತೆಗೆದು ಇಡ್ತಾ ಇದ್ದೀನಿ. ಸೊ ಇಲ್ಲಿ ನಿನ್ನೆ ನೈಟ್ ಅತ್ತೆಗಂತ ಎಗ್ ಬಾಯ್ಲ್ ಮಾಡಿದ್ದೆ, ಅದರದ್ದೆಲ್ಲನೂ ಹಿಂಗೆ ಇತ್ತು. ಸೊ ಈಗ ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನಗೆ ನಿನ್ನೆ ಸಾಯಂಕಾಲ ಒಳಗಡೆ ಎಲ್ಲ ಸರಿ ಹೋಯಿತು ಹೆಲ್ತ್. ಬಟ್ ಏನಂದರೆ ನಾನೇ ಲೇಜಿಯಾಗಿದ್ದೆ, ನಾ ಸಾಯಂಕಾಲ ಮಾಡೋಕ್ಕೆ ಮೂಡ್ ಇದ್ದಿಲ್ಲ. ಇಟ್ಸ್ ಓಕೆ, ನಾಳೆ ಬೆಳಗ್ಗೆ ಬೇಗ ಎದ್ದು ಮಾಡಿಕೊಂಡ್ರೆ ಆಯಿತು, ನಾಳೆ ಆರಾಧ್ಯಕ್ಕೂ ಹೇಗಿದ್ರು ಆಳ್ಡೆ. ನನ್ನ ಮೀನಿಂಗಲ್ಲಿ ನಾನು ನಿನ್ನೆ ಆದರೆ ಏನೂ ಕೆಲಸ ಮಾಡಿದ್ದಿಲ್ಲ, ಸೊ ಓನ್ಲಿ ಅಡುಗೆ ಮಾತ್ರ ಮಾಡಿದ್ದೆ. ಸೊ ಅದಕ್ಕೆ ಇವತ್ತು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ನಾನು ನನಗೆ ತುಂಬ ಸರ್ ಅನ್ನಿಸ್ತಾ ಇರುತ್ತೆ ಹೌಸ್ ವೈಫ್ಗೆ ಯಾಕೆ ಆಲ್ಡೇ ಇಲ್ಲ ಅಂತ. ನಮಗೂ ಒಂದು ಸಂಡೇ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತಲ್ಲ. ಒಂದು ವೇಳೆ ನಾವು ಒನ್ ಡೇ ರೆಸ್ಟ್ ಮಾಡಿದ್ರು ಅಂದರೆ ಆರೋಗ್ಯ ಇಲ್ಲ ಅಂತ, ಇಲ್ಲಾಂದರೆ ಲೇಜಿಯಿಂದ ನಾವು ವರ್ಕ್ ಮಾಡಿಲ್ಲಂಗಿದ್ರು ನೆಕ್ಸ್ಟ್ ಡೇಗೆ ನಮ್ಮ ವರ್ಕ್ ಏನು ಕಡಿಮೆ ಆಗಿರಲ್ಲ, ಡಬಲ್ ಆಗಿರುತ್ತೆ. ಬಟ್ ಎಲ್ಲರಿಗೂ ಎಲ್ಲ ಕೆಲಸದಲ್ಲಿ ಇರೋ ಥರ ಒನ್ ಡೇ ಆಲ್ಡೇ ಇದ್ದಿದ್ದೆ ಚೆನ್ನಾಗಿರ್ತಾ ಇತ್ತು ಅಂತ ನಂಗೆ ತುಂಬ ಸರಂಡ ಅನ್ನಿಸ್ತಾ ಇರುತ್ತೆ. ನಾವು ಒನ್ ಟೈಮ್ ಹೊರಗಡೆ ತಿನ್ಬೋದು, ಬಟ್ ಒನ್ ಟೈಮೆಲ್ಲ ಒನ್ ಡೇ ಎಲ್ಲ ಹೊರಗಡೆ ತಿಂದ್ರೂ ಬೇರೆ ಕೆಲಸ, ಮನೆ ಕೆಲಸ, ಮಗು ನೋಡ್ಕೊಳೋದು ಎಲ್ಲ ಇದ್ದೇ ಇರುತ್ತಲ್ಲ, ಆ್ಯಸ್ ಎ ಮದರ್ ಆಗಿ, ಆ್ಯಸ್ ಎ ಹೌಸ್ ವೈಫ್ ಆಗಿ. ಆ್ಯಂಡ್ ಒಂದು ವೇಳೆ ನಾವು ಅಮ್ಮವ್ರ ಮನೆಗೆ ಹೋದಾಗೂ ರೆಸ್ಟ್ ಮಾಡ್ಬೋದು, ಬಟ್ ಅಮ್ಮವ್ರು ಕೆಲಸ ಮಾಡ್ತಿದ್ರೆ ನಮ್ಗೆ ನೋಡೋಕ್ಕಾಗಲ್ಲ, ಹಂಗಂತ ಕೆಲಸ ಮಾಡಲೇಬೇಕು. ಒಂದು ವೇಳೆ ಕೆಲಸ ಮಾಡಿಲ್ದಂಗೆ ಕುತ್ಕೊಂಡ್ರೆ ಬ್ಯಾಕ್ಗ್ರೌಂಡಲ್ಲಿ ಗಿಲ್ಟಿ ಇರುತ್ತೆ. ಇಲ್ಲ ನಾವು ರಿಲೇಟಿವ್ಸ್ ಮನೆಗೆ ಹೋದ್ರೂ ಅಷ್ಟೇ, ನಾವು ಅಲ್ಲಿಗೆ ಹೋದ್ರೆ ಹೆಲ್ಪ್ ಮಾಡಬೇಕು, ಇಲ್ಲಾಂದ್ರೆ ಆ ಥರನೇ ಕುತ್ಕೊಂಡ್ರೆ ಗಿಲ್ಟ್ ಇರುತ್ತೆ, ಅಯ್ಯೋ ನಾವು ಹೆಲ್ಪ್ ಮಾಡ್ತಾ ಇಲ್ಲ ಅಂತ. ಸೊ ಮೆಂಟಲಿ ನಾವು ಫ್ರೀ ಆಗಾರೆ ಕುತ್ಕೊಳಕ್ಕಾಗಲ್ಲ. ಈವನ್ ನಿನ್ನೆ ನಾನು ರೆಸ್ಟ್ ತೊಗೊತಿದ್ದೀನಿ, ಬಟ್ ಸ್ಟಿಲ್ ಮೆಂಟಲಿ ರೆಸ್ಟ್ ಅದನ್ನು ನಾನು ತೊಗೊಂಡಿದ್ದಿಲ್ಲ. ಅಯ್ಯೋ ನನ್ನ ಕಿಚನಲ್ಲಿ ಅಷ್ಟು ಪಾತ್ರೆ ಇದೆ, ಯಾವಾಗ ತೊಳಿತೀನೋ ಏನೋ ಥರ ಅನ್ನೋ ಟೆನ್ಷನ್ ಇದ್ದೇ ಇತ್ತು. ಸೊ ನಿಮಗೂ ಈ ಥರನೇ ಅನಿಸುತ್ತಾ, ಸೇಮ್ ಫೀಲಿಂಗ್ ಅಂತಲೂ ನನಗೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಈಗ ಕೌಂಟರ್ ಟಾಪ್ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನಾನು ಸ್ಟವ್ ಮತ್ತು ಸ್ಟವ್ ಕೆಳಗಡೆ ಸ್ಟವ್ ಆ ಸೈಡು ಎಲ್ಲ ಕ್ಲೀನ್ ಮಾಡ್ತೀನಿ. ನಾನು ಫಸ್ಟು ಇದು ಸ್ಕ್ರಾಚ್ ಬೈಟ್ದು ಸ್ಪಾಂಜ್ ವೈಫರ್ ಇರೋ ಥರ ಅದರ ಹತ್ರ ಫಸ್ಟು ನಾನು ವೆಟ್ಟಾಗಿ ಎಲ್ಲ ವೈಪ್ ಮಾಡಿ ಅದಾದಮೇಲೆ ಸ್ಕ್ರಬ್ ಮಾಡ್ತೀನಿ ಸೋಪ್ ಹತ್ರ. ಸ್ಕ್ರಬ್ ಆದಮೇಲೆ ಮತ್ತೆ ನಾನು ಈ ವೈಪರ್ ಯೂಸ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ತೀನಿ. ನನಗೆ ಈ ವೈಪರ್ ತುಂಬ ಯೂಸ್ ಆಗುತ್ತೆ, ನನ್ನ ಫೇವ್ರೆಟ್ ಐಟಮ್ ಕಿಚನಲ್ಲಿ ಇದೊಂದು. ಆ್ಯಕ್ಚುಲಿ ನಾನು ಇದು ಡಿಮಾರ್ಟಲ್ಲಿ ಸೆಟ್ ಆಫ್ 5 ಈ ಥರ ತೊಗೊತೀನಿ, 230 ಆ ಥರ. ನನಗೆ ಇದು ಒಂದು ವೈಪರು ಒಂದು 2 ಮಂತ್ಸ್ ಆದರೂ ಬರುತ್ತೆ. ಬಟ್ ಮೇಂಟೆನೆನ್ಸ್ ನಂಗೆ ತುಂಬ ಇಷ್ಟ ಆಗುತ್ತೆ, ಇದ್ರದ್ದು ಕ್ಲೀನೆಸ್ ಮಾಡಿದರೆ ಎಷ್ಟು ನೀಟಾಗಿರುತ್ತೆ. ಆ್ಯಂಡ್ ಸೊ ಈಗ ಸ್ಟವ್ ಈ ಸೈಡ್ ಪಾರ್ಟ್ ಎಲ್ಲನೂ ಕ್ಲೀನ್ ಆಯಿತು.
ಈಗ ಇಲ್ಲಿ ರೈಸ್ ಕುಕ್ಕರು ಈ ಮಿಕ್ಸಿ ಎಲ್ಲನೂ ಕ್ಲೀನಾಗಿರೋ ಪ್ಲೇಸಲ್ಲಿಟ್ಟು ಈಗ ಈ ಸೈಡ್ದೆಲ್ಲನೂ ನಾನು ಕ್ಲೀನ್ ಮಾಡ್ಕೊತೀನಿ. ಸೊ ಇನ್ನು ಅದೆಲ್ಲ ಕ್ಲೀನ್ ಮಾಡಿದೆ, ನಿಮ್ಗೆ ವೀಡಿಯೋದಲ್ಲಿ ತೋರಿಸಿಲ್ಲ. ಈಗ ಸಿಂಕ್ ಸೆಕ್ಷನ್ ಎಲ್ಲನೂ ನಾನು ತೊಳ್ಕೊತಾ ಇದ್ದೀನಿ. ನಾನು ಸೋಪು ಎಲ್ಲ ಸ್ಕ್ರಬ್ಬರ್ಸು ಎಲ್ಲನೂ ವಾಶ್ ಮಾಡಿ ಇಟ್ಕೊತೀನಿ. ಡೈಲಿಗೆ ಒಂದ್ಸಲಾದ್ರೆ ಶೋರಾಗಿ ವಾಶ್ ಮಾಡಿ ಇಟ್ಕೊತೀನಿ, ಬಟ್ ಏನಾದರೂ ಜಾಸ್ತಿ ಗಲೀಜಾದಂಗೆ ಅನಿಸುತ್ತೆ ನಾನು ಪರ್ ಡೇಗೆ 2 ಟೈಮ್ಸ್ ಕೂಡ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಎಲ್ಲ ಸ್ಕ್ರಬ್ಬರ್ಸು ಅದೆಲ್ಲನೂ. ಆ್ಯಂಡ್ ನಿಮಗೆ ವ್ಲಾಗ್ಸಲ್ಲಿ ಯಾವ ಥರ ಕಂಟೆಂಟ್ ಇದ್ದರೆ ನೀವು ಇಷ್ಟಪಡ್ತಾ ಇದ್ದೀರಾ ಅಂದರೆ, ನಿಮಗೆ ಕ್ಲೀನಿಂಗ್ ಇರಬೇಕಾ, ಇಲ್ಲಾಂದರೆ ಅಡುಗೆ ಬೇಕಾ, ಇಲ್ಲಾಂದರೆ ಮೇಕಪ್ಗೆ ಸಂಬಂಧಿಸಿದ ಪ್ರಾಡಕ್ಟ್ಸ್ ಬಗ್ಗೆ ರಿವ್ಯೂಸಾ, ಇಲ್ಲ ಮೇಕಪ್ ಬಗ್ಗೆ ತೋರಿಸ್ಬೇಕಾ, ಹೋಮ್ ರೆಮಿಡೀಸ್ ಬೇಕಾ, ವ್ಲಾಗಲ್ಲಿ ನಿಮ್ಗೆ ಯಾವ ಥರ ಕಂಟೆಂಟ್ ಇದ್ದರೆ ಇಷ್ಟ ಆಗುತ್ತಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನನಗೆ ಐಡಿಯಾ ಬರುತ್ತೆ ವ್ಲಾಗ್ಸಲ್ಲಿ ಏನೇನು ಆ್ಯಡ್ ಮಾಡಬೇಕು ಅಂತ. ಆ್ಯಂಡ್ ನಾನು ಶಿಂಕ್ ತೊಳೆಕ್ಕೆ ಈಗ ನಾನು ಈ ಬ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟು ದಿನ ನಾನು ಸಪ್ರೇಟ್ ಸ್ಕ್ರಬ್ಬರ್ ಯೂಸ್ ಮಾಡ್ತಾ ಇದ್ದೆ, ಬಟ್ ನಾನೀಗ ಈ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಇದು 50 ರುಪೀಸು, ನಮ್ಮ ಮನೆ ಹತ್ರನೇ ಸಿಕ್ತು ಶಾಪಲ್ಲಿ. ನನಗೆ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ದಿನಕ್ಕೆ ಶಿಂಕ್ನ ಏನಿಲ್ಲ ಅಂದರು ಒಂದು 3-5 ಸರ್ ತೊಳ್ಕೊತಾ ಇರ್ತೀನಿ. ಆವಾಗ ನನಗೆ ಇಷ್ಟು ದಿನ ನಾನು ಸಪ್ರೇಟ್ ಸ್ಕ್ರಬ್ಬರ್ನ ಇಟ್ಕೊಂಡಿದ್ದೆ ಶಿಂಕ್ ತೊಳೆಯೋಕ್ಕೆ, ಬಟ್ ಏನಂದರೆ ಆ ಸ್ಕ್ರಬ್ಬರ್ನ ನಾನು ಈ ನಾನು ಎಕ್ಸೋ ಡಿಶ್ ವಾಶ್ ಬಾರ್ ಏನು ಯೂಸ್ ಮಾಡ್ತಾ ಇದ್ದೀನಿ ಪಾತ್ರೆಗೆ ಅದರಲ್ಲಿ ಟಚ್ ಮಾಡೋಕ್ಕೆ ಇಷ್ಟ ಇರ್ತಾ ಇದ್ದಿಲ್ಲ. ಸೊ ನಾನು ಅದರಿಂದ ಸಪ್ರೇಟಾಗಿ ವಿಮ್ ಹಾಕ್ಕೊಂಡು ಶಿಂಕ್ನೆಲ್ಲ ತೊಳ್ಕೊತಾ ಇದ್ದೆ ಇಷ್ಟು ದಿನ. ಬಟ್ ಈಗ ಇದು ನಂಗೆ ತುಂಬ ಇಷ್ಟ ಆಗಿದೆ ಈ ಪ್ರಾಡಕ್ಟು. ಇದರಲ್ಲಿ ನಾವು ವಿಮ್ ಆಗಲಿ ಈ ಥರ ಯಾವ ಲಿಕ್ವಿಡ್ ಹಾಕಿ ಹಾಕಿಟ್ಕೊಳ್ಬೋದು, ಒಂದು 3 ಡೇಸ್ ಬರುತ್ತೆ ನಮಗೆ ಯೂಸ್ ಮಾಡೋಕ್ಕೆ. ಆ್ಯಂಡ್ ಜಸ್ಟ್ ನಾವು ಅದು 1-2 ಸಾರಿ ಆ ಬಟನ್ ಪ್ರೆಸ್ ಮಾಡಿದ್ರೆ ಆಯಿತು, ವಿಮ್ ಅದರಿಂದ ಹೊರಗಡೆ ಬರುತ್ತೆ. ಸೊ ನಂಗೆ ಈ ಪ್ರಾಡಕ್ಟ್ ಇಷ್ಟ ಆಯಿತು. ಸೊ ನೀವು ಟ್ರೈ ಮಾಡ್ತೀರಾ ಟ್ರೈ ಮಾಡಿ. ಇದು ಜಸ್ಟ್ 50 ರೂಪಾಯಿ. ಆ್ಯಂಡ್ ನಿಮ್ಮ ಮನೆ ಹತ್ರ ಇರೋ ಪಾತ್ರೆ ಶಾಪ್ಸಲ್ಲಿ ಎಲ್ಲನೂ ಸಿಗುತ್ತೆ. ಸೊ ನೀವು ಟ್ರೈ ಮಾಡಿ. ಸೊ ಫೈನಲಿ ನನ್ನ ಕಿಚನ್ ಕ್ಲೀನ್, ನನ್ನ ಕೌಂಟರ್ ಟಾಪ್ ಕ್ಲೀನ್, ಶಿಂಕ್ ಎಲ್ಲನೂ ನೀಟಾಗಿದೆ. ಆ್ಯಂಡ್ ಇವತ್ತು ಪಾತ್ರೆ 2 ಟಬ್ ಆಗಿತ್ತು ನೋಡಿ. ಕಿಚನ್ ಅದೇ ಕ್ಲೀನ್ ಆಯಿತು. ಈಗ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಫಸ್ಟು ಯಾವ್ಯಾವ ಐಟಮ್ಸ್ ಎಲ್ಲೆಲ್ಲಿ ಇಡಬೇಕೋ ಅದೆಲ್ಲನೂ ಇಡ್ತಾ ಇದ್ದೀನಿ. ನಿನ್ನೆ ಆರಾಧ್ಯನ ಸ್ಕೂಲ್ನಿಂದ ಪಿಕ್ ಮಾಡ್ಕೊಂಡು ಬರೋವರೆಗೂ ನಾನು ಚೆನ್ನಾಗೇ ಇದ್ದೆ. ಸೊ ಅಲ್ಲಿವರೆಗೂ ಮನೆಯೆಲ್ಲ ಕ್ಲೀನ್ ಇಟ್ಕೊಂಡಿದ್ದೆ. ನಿನ್ನೆ ಸ್ಕೂಲ್ಗೆ ಪಿಕ್ ಮಾಡ್ಕೊಂಡು ಬರೋಷ್ಟರ ಕಡೆಯೇ ನಂಗೆ ತುಂಬ ಹೆಡ್ಡೇಕ್ ಸ್ಟಾರ್ಟ್ ಆಗಿದ್ದು. ನಿನ್ನೆ ಬಿಸಿಲು ತುಂಬ ಇತ್ತು. ಸೊ ಅದರಿಂದ ಬಿಸಿಲಿಗೆ ಅಂದ್ಕೊತೀನಿ ನನಗೆ ಹೆಡ್ಡೇಕ್ ಸ್ಟಾರ್ಟ್ ಆಗಿದ್ದು. ಸೊ ಬಂದಾದಮೇಲೆ ಎಲ್ಲನೂ ಆರಾಧ್ಯ ಬ್ಯಾಗು ನನ್ನ ವ್ಯಾಲೆಟ್ ಎಲ್ಲನೂ ನನ್ನ ಟೇಬಲ್ ಮೇಲೆ ಇಟ್ಕೊಂಡು ಇನ್ನು ರಿಲ್ಯಾಕ್ಸ್ ಆಗಿಬಿಟ್ಟಿದ್ದೆ. ಸೊ ಈಗ ಎಲ್ಲನೂ ಅವಳು ಸ್ಕೂಲ್ ಬ್ಯಾಗ್ಸು ವಾಟರ್ ಬಾಟಲ್ಸು ಎಲ್ಲನೂ ಬ್ಯಾಗ್ ಆ ಪ್ಲೇಸಸ್ಗೆ ಇಡ್ತಾ ಇದ್ದೀನಿ. ಚೇರ್ಸ್ ಎಲ್ಲ ಜೋಡಿಸ್ತಾ ಇದ್ದೀನಿ. ಆರಾಧ್ಯದ ಆಟ ಸಾಮಾನು ಕೂಡ ಎಲ್ಲ ಇಟ್ಟಿರ್ತಾ ಇದ್ದೀನಿ. ಅವಳದು ಡಾಕ್ಟರ್ ಸೆಟ್ಟು ಮತ್ತು ನಿನ್ನೆ ಆರಾಧ್ಯವ್ರ ಸ್ಕೂಲಲ್ಲಿ ರೆಡ್ ಡೇ ಸೆಲೆಬ್ರೇಷನ್ ಇತ್ತು. ಸೊ ಅವಳಿಗೆ ನಿನ್ನೆ ಟ್ರೆಡಿಷ್ನಲ್ ವೇರ್ ಡ್ರೆಸ್ ಹಾಕಿದ್ದೆ, ಬ್ಯಾಂಗಲ್ಸು ಹಾಕಿ ಕಳಿಸಿದ್ದೆ. ಸೊ ಬಂದಾದಮೇಲೆ ಅವಳು ಬಿಚ್ಚಿ ಇಲ್ಲೇ ಟೀ ಪಾಯ್ ಮೇಲೆ ಇಟ್ಟಿದ್ದಾಳೆ. ನಾನು ಎತ್ತಿಟ್ಟಿದ್ದಿಲ್ಲ ನಿನ್ನೆ. ಸೊ ಈಗ ಎತ್ತಿಡ್ತಾ ಇದ್ದೀನಿ. ನಂದು ಅವ್ರ ಆಫೀಸ್ ಬ್ಯಾಗ್ ಕೂಡ ಅವ್ರು ಇಲ್ಲೇ ಇಟ್ಟಿರ್ತಾರೆ. ನಾನು ಡೈಲಿ ರಾತ್ರಿ ಎತ್ತಿಡ್ತಾ ಇದ್ದೆ, ಬಟ್ ಇವತ್ತು ಬೆಳಗ್ಗೆ ಮಾಡ್ಕೊತಾ ಇದ್ದೀನಿ. ಅವ್ರ ಬಾಕ್ಸ್ ಕೂಡ ತೊಳೆಯೋಕ್ಕಾಗಿ ಬ್ಯಾಗ್ ಎತ್ತಿಡ್ತೆ. ಮತ್ತು ದಿವಾನದ ಬೆಡ್ಶೀಟ್ ಎಲ್ಲನೂ ಜಾಡಿಸಿ ಮತ್ತು ಕ್ಲೀನಾಗಿ ಹಾಕ್ತಾ ಇದ್ದೀನಿ. ಅಷ್ಟೊತ್ತೊಳಗಡೆ ಅತ್ತೆನೂ ಎದ್ದಿದ್ರು. ಇವತ್ತು ಆನಂದ್ ಕೂಡ ಸ್ವಲ್ಪ ಕೆಲಸ ಇದೆ ಅಂತ ಬೇಗ ಎದ್ದವ್ರು ಕೆಲಸ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ಹಾಲ್ ಆದರೆ ಕ್ಲೀನ್ ಆಯಿತು. ಈಗ ಡೈನಿಂಗ್ ಹಾಲ್ ಕ್ಲೀನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಬುಕ್ಸ್ ಎಲ್ಲನೂ ಇಷ್ಟು ದಿನ ವಿಂಡೋಸಲ್ಲಿ ಇಟ್ಕೊಂಡಿದ್ದೆ ನಮ್ಮ ಬೆಡ್ರೂಮ್ ವಿಂಡೋದಲ್ಲಿ, ಬಟ್ ಈಗ ನಾವು ಎಲ್ಲನೂ ನಮ್ಮ ಬಟ್ಟೆ ಎಲ್ಲನೂ ಬೆಡ್ರೂಮಲ್ಲಿ ಶಿಫ್ಟ್ ಆಗಿರೋದ್ರಿಂದ ಸ್ವಲ್ಪ ಅಲ್ಲಿ ಪ್ಲೇಸ್ ಕಡಿಮೆ ಬರ್ತಾ ಇದ್ದೆ. ನನ್ನ ಬುಕ್ ಸೆಕ್ಷನ್ ಎಲ್ಲನೂ ಡೈನಿಂಗ್ ಟೇಬಲ್ ಮೇಲೆ ಶಿಫ್ಟ್ ಮಾಡಿಕೊಂಡೆ. ಈಗ ಈ ಬೆಡ್ರೂಮ್ ಕ್ಲೀನ್ ಮಾಡಬೇಕು. ಇನ್ನು ಆರಾಧ್ಯ ಮಲಗಿದ್ದಾಳೆ. ಇವತ್ತು ಶನಿವಾರ ಎಲ್ಲ ಹಾಲ್ಡೇ ಅಂತ ನಾನು ಅವಳಿಗೆ ಏನೂ ಎದ್ದೊಳಿಸಿಲ್ಲ. ಆ್ಯಂಡ್ ನಿನ್ನೆ ಆರಾಧ್ಯ ಈ ರೂಮಲ್ಲಿ ಆಟ ಆಡಿದ್ಲು, ಆಟ ಸಾಮಾನು ಹಾಗೇ ಇದೆ, ಎತ್ತಿಡ್ತಾ ಇದ್ದೀನಿ. ಆ್ಯಂಡ್ ನಿನ್ನೆ ರೆಡ್ ಡೇಗೆ ಆರಾಧ್ಯ ಈ ಡ್ರೆಸ್ ಹಾಕ್ಕೊಂಡು ಹೋಗಿದ್ಲು. ನಾನು ನಿನ್ನೆ ಸ್ಕೂಲಿಂದ ಬಂದು ಡ್ರೆಸ್ ಎಲ್ಲ ಬಿಚ್ಚಿ ಇಲ್ಲೇ ಬಿಟ್ಬಿಟ್ಟಿದ್ದೆ ವಿಂಡೋದಲ್ಲೂ, ಏನೂ ಎತ್ತಿಟ್ಟಿದ್ದಿಲ್ಲ. ಸೊ ಈಗ ಎತ್ತಿಡ್ತಾ ಇದ್ದೀನಿ. ಲ್ಯಾಪ್ಟಾಪ್ ಚಾರ್ಜಿಂಗ್ ವೈರ್ ಕೂಡ ಹಾಗೆ ಓಪನ್ ಆಗಿತ್ತು, ಈಗ ಅದನ್ನು ಎತ್ತಿಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಚಾನಲಲ್ಲಿ ಈಗ ಹೊಸ ಅಪ್ಡೇಟ್ ಏನು ಗೊತ್ತಾ, ನಾನು ಇಷ್ಟು ದಿನ ಆಲ್ಟರ್ನೇಟಿವ್ ಡೇಸಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದಲ್ಲ, ಬಟ್ ಈಗ ಏನು ಅಂದ್ಕೊಂಡಿದ್ದೀನಿ ಅಂದರೆ ವಾರಕ್ಕೆ 5 ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಯಾಕಂದರೆ ನಿಮ್ಗೆ ಗೊತ್ತಲ್ಲ, ನಾವು ಎಷ್ಟೆಷ್ಟೋ ಅಂದ್ಕೊತೀವಿ, ಬಟ್ ಎಷ್ಟು ಕರೆಕ್ಟಾಗಿ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ.
ಇವತ್ತಿನ ಈ ವಿಡಿಯೋ, ಈಗ ನೀವು ನೋಡ್ತಿರೋ ವಿಡಿಯೋ ಈಗ ನಾನು ಡಬ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನಾನು ಸಕ್ಸಸ್ಫುಲ್ಲಾಗಿ ಅಪ್ಲೋಡ್ ಮಾಡಿದರೆ ಈ ವಾರಕ್ಕೆ ನಾನು ಅಂದ್ಕೊಂಡಿರೋ ಥರ 5 ವಿಡಿಯೋಸ್ ಅಪ್ಲೋಡ್ ಆಗುತ್ತೆ. ಆ್ಯಂಡ್ ನಾರ್ಮಲಿ ನಾನೇನು ಅಂದ್ಕೊಂಡಿದ್ದೀನಿ, ಮಂಡೆ ಟು ಫ್ರೈಡೇ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡೋಣ, ಸ್ಯಾಟರ್ಡೆ ಸಂಡೇ ರೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಸೋಮವಾರದಿಂದ ಶುಕ್ರವಾರ ಒಳಗಡೆ ಯಾವ್ದಾದ್ರು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂದ್ರೂ ನಾನು ಶನಿವಾರ ಆಗಲಿ ಭಾನುವಾರ ಆಗಲಿ ಅಪ್ಲೋಡ್ ಮಾಡ್ತೀನಿ. ಬಟ್ ನಾನೇನು ಅಂದ್ಕೊಂಡಿರೋದು, ವಾರಕ್ಕೆ 5 ವಿಡಿಯೋಸ್ ಆದರೆ ಶೋರಾಗಿ ಅಪ್ಲೋಡ್ ಮಾಡೋಣ, ಆದರೆ ಇನ್ನೂ ಸೋಮವಾರದಿಂದ ಶುಕ್ರವಾರವರೆಗೆ ಕಂಟಿನ್ಯೂಸ್ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ನೋಡೋಣ ಹೇಗಾಗುತ್ತೆ ಅಂತ. ನಾನು ಪ್ರಾಮಿಸ್ ಆದರೆ ಕೊಡ್ತಾ ಇಲ್ಲ, ಬಟ್ ನಾನು ಶೋರಾಗಿ ಟ್ರೈ ಮಾಡ್ತೀನಿ. ಆ್ಯಂಡ್ ಕಿಟಕಿ ಒಳಗಡೆ ಇರೋ ಎಲ್ಲ ಐಟಮ್ಸ್ ಎತ್ತಿಟ್ಟೆ. ಇನ್ನು ಈ ರೂಮಲ್ಲಿ ಈಗ ಬೆಡ್ಶೀಟ್ ಅಂದರೆ ಮಡಿಸಿಟ್ಟೆ, ಇನ್ನು ಈ ರೂಮ್ ಕ್ಲೀನಿಂಗು ಆಗಿಬಿಡುತ್ತೆ. ಸೊ ಬೆಡ್ಶೀಟ್ ಮಡಿಸ್ತಾ ಇದ್ದೀನಿ. ಅಷ್ಟೊತ್ತೊಳಗಡೆ ಆರಾಧ್ಯಕ್ಕೂ ಎಚ್ಚರ ಆಗಿದೆ. ಆ್ಯಂಡ್ ಅವಳಿಗೆ ನಾನು ಕೇಳಿದೆ ಬೆಡ್ಶೀಟ್ ಹಾಕ್ಲಾ ಅಂತ, ಹ್ಞೂ ಅಂದ್ಲು. ಅದಕ್ಕೆ ನನಗೆ ಬೆಡ್ಶೀಟ್ ಹಾಕಿದೆ ಅವಳಿಗೆ. ಆ್ಯಂಡ್ ಈಗ ಇಲ್ಲಿ ಆರಾಧ್ಯ ಬೆಡ್ಶೀಟ್ ನೀಟಾಗಿ ಒದಿಸ್ಕೊತಾ ಇದ್ದಾಳೆ. ಬಟ್ ಆರಾಧ್ಯಗೆ ನಾವು ಎಷ್ಟು ಬೆಡ್ಶೀಟ್ ಹಾಕಿದ್ರು ನೈಟ್ ತಗಿತಾನೇ ಇರ್ತಾಳೆ. ಅವ್ರ ಅಪ್ಪ ಪಾಪ ನೈಟ್ ಎಷ್ಟು ಸರ್ ಆಗ್ತಾ ಇರ್ತಾರೋ ಆರಾಧ್ಯಗೆ, ಅವಳು ತಗಿತಾನೆ ಇರ್ತಾಳೆ. ಅವ್ಳಿಗೆ ಅಷ್ಟು ಇಷ್ಟ ಆಗೋಲ್ಲ ಬೆಡ್ಶೀಟು. ಬಟ್ ಅವ್ಳಿಗೆ ಚಳಿ ಆಗ್ತಾ ಇರುತ್ತೆ, ಬಟ್ ಸ್ಟಿಲ್ ಇಷ್ಟಪಡಲ್ಲ ಬೆಡ್ಶೀಟ್ ಹಾಕ್ಕೊಳೋಕೆ. ಸೊ ನಿಮ್ಮ ಮಕ್ಕಳು ಈಗೇನಾ ಅಂತ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇನ್ನು ಎಲ್ಲ ಎತ್ತಿಡೋದಾಯಿತು. ಇನ್ನು ಅತ್ತೆ ಆನಂದ್ ಎದ್ದಿದ್ದಾರಲ್ಲ, ಸೊ ಅವ್ರಿಗೆ ಟೀ ಮಾಡಿಕೊಡ್ತಾ ಇದ್ದೀನಿ. ಆನಂದ್ಗೆ ಎದ್ದಿದ ತಕ್ಷಣ ಟೀ ಇರಲೇಬೇಕು. ಸೊ ಇನ್ನು ಅವ್ರಿಗೆ ಟೀ ಮಾಡಿಕೊಡ್ತಾ ಇದ್ದೀನಿ. ಟೀ ಮಾಡಿಕೊಟ್ಟಾದಮೇಲೆ ಇವತ್ತು ಟಿಫಿನ್ಗೆ ನಾನು ಒಗ್ಗರಣೆ ಮಾಡೋಣ ಅಂದ್ಕೊಂಡಿದ್ದೆ. ಸೊ ಕಡಲೆಪುರಿ ಖಾಲಿಯಾಗಿತ್ತು ಮನೆಯಲ್ಲಿ, ತರೋಣ ಅಂತ ಇಲ್ಲಿ ಸೂಪರ್ ಮಾರ್ಕೆಟಿಗೆ ಬಂದಿದ್ದೆ. ಬಟ್ ಇಲ್ಲೂ ಸಿಕ್ಕಿದ್ದಿಲ್ಲ. ಇನ್ನು ಬಂದು ನಾನು ಸಿಂಪಲಾಗಿ ಉಪ್ಮಾ ಮಾಡಿದೆ ಇವತ್ತು ತಿಂಡಿಗೆ. ಆ್ಯಂಡ್ ನಾನು ತಿಂಡಿ ಮುಗಿಸ್ಕೊಂಡು ಇನ್ನು ಈಗ ಆನಂದು ಆಫೀಸ್ಗೆ ಹೋದರು. ಸೊ ಈಗ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊತಾ ಇದ್ದೀನಿ. ಆ್ಯಂಡ್ ನಾನು ಇಲ್ಲಿ ನೀಟಾಗಿ ಕಸ ಗುಡಿಸಿದ್ದೀನಿ, ಬಟ್ ಸ್ಪೀಡ್ ಸೆಟ್ಟಿಂಗ್ ಇಟ್ಟಿದ್ದೀನಿ ನಾನು. ಸೊ ನಿಮ್ಗೆ ಅದಕ್ಕೆ ನಾನು ತುಂಬ ಸ್ಪೀಡಾಗಿ ಮಾಡಿರೋ ಥರ ಅನ್ನಿಸ್ತಾ ಇದೆ. ಇಲ್ಲಿ ಈಗ ನಾನು ನಿಮಗೆ 1 ಮಿನಿಟ್ ರೈಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ಮಾಡೋಕ್ಕೆ ತುಂಬ ಈಸಿ, ಟ್ರಸ್ಟ್ ಮೀ. ಇದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಇನ್ನೂ ಇಷ್ಟ ಆಗುತ್ತೆ. ಸೊ ಫಸ್ಟ್ ನಾವು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕ್ಕೊಳ್ಬೇಕು. ಜಾಸ್ತಿ ಕರ್ಬೇವು ಹಾಕ್ಕೊಳ್ಳಿ, ಸ್ವಲ್ಪ ಕರ್ಬೇವು ಫ್ಲೇವರ್ ಚೆನ್ನಾಗಿರುತ್ತೆ ರೈಸ್ ಒಳಗಡೆ. ಆಮೇಲೆ ಅರ್ಶಿನದ ಪುಡಿ, ಉಪ್ಪು, ಖಾರ ಹಾಕ್ಕೊಳ್ಳಿ. ನಿಮಗೆ ಬೇಕಿದ್ದರೆ ಬಿರಿಯಾನಿ ಪೌಡರ್ ಹಾಕ್ಬೋದು. ನಾನು ಒಂದೊಂದ್ಸರಿ ಓನ್ಲಿ ಖಾರ ಹಾಕ್ತೀನಿ, ಇವತ್ತು ನಾನು ಬಿರಿಯಾನಿ ಪೌಡರ್ ಸ್ವಲ್ಪ ಹಾಕಿದ್ದೀನಿ. ಸೊ ಇದನ್ನು ಒಂದು 30 to 1 ಮಿನಿಟ್ ಫ್ರೈ ಮಾಡ್ಕೊಂಡ್ಮೇಲೆ ಇನ್ನು ರೈಸಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯಿತು, ರೈಸ್ ರೆಡಿ. ಇದಕ್ಕೆ ನಾವು ಇಟ್ಕೊಂಡಿರೋ ರೈಸ್ ಹೆಸರು ಬಂದು ಕರ್ಬೇವು ರೈಸ್ ಅಂತ. ಸ್ವಲ್ಪ ಕರ್ಬೇವು ಜಾಸ್ತಿ ಹಾಕಿರ್ತೀವಲ್ಲ, ಸೊ ಅದರಿಂದ. ಬಟ್ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ, ಯಾವಾಗಾದ್ರು ನಿಮಗೆ ಹುಷಾರಿಲ್ಲ ಅಂದ್ರೂ ಪೇಷನ್ಸ್ ಇಲ್ಲ ಅಂದ್ರೂ ಇದು ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವು ಯಾರಾದ್ರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ರೆಡ್ ಕಲರ್ ಬಟನು, ಅದ್ರ ಪಕ್ಕಕ್ಕೆ ಬೆಲ್ ಐಕಾನ್ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.